ಮನೋಹರವಾಗಿದೆ ಎಲ್ಲವೇ. ಹಿತವಾದ ತಂಗಾಳಿ, ನಿಶಬ್ದತೆ, ಆಹ್ಲಾದಕರ ವಾತಾವರಣ, ಇದು ಬೆಂಗಳೂರಿನಲ್ಲಿ ಎಲ್ಲಿದೆ ಬನ್ನಿ ತಿಳಿಯೋಣ. ನಮಗೆಲ್ಲ ತಿಳಿದಿರುವಂತೆ ನಮ್ಮ ಬೆಂಗಳೂರು ಇಂದು ಹಲವು ಸಮಸ್ಯೆಗಳ ಆಗರ. ಕುಡಿಯುವ ನೀರಿನ ಸರಬರಾಜಂತೂ ದೊಡ್ಡ ತಲೆನೋವು. ಬೆಳೆಯುತ್ತಿದ್ದ ಈ ಊರಿನ ನೀರಿನ ಕೊರತೆಯನ್ನು ಮೊದಲೇ ಅರಿತಿದ್ದವರು ಮೈಸೂರಿನ ಅರಸರು. 1895ರಲ್ಲಿ ಚಾಮರಾಜೇಂದ್ರ ಒಡೆಯರ್ರವರು ದಿವಾನ್ ಶೇಷಾದ್ರಿ ಅಯ್ಯರ್ ಹಾಗೂ ಚೀಫ್ ಇಂಜಿನಿಯರ್ ಎಂಸಿ ಹಚ್ಚನ್ಸ್ ಅವರ ಮುಂದಾಳತ್ವದಲ್ಲಿ ಕಟ್ಟಿಸಿದ್ದೇ ಹೆಸರುಘಟ್ಟ ಜಲಾಶಯ ಅಥವಾ ಚಾಮರಾಜಸಾಗರ. ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಜಲಾಶಯ ಬೆಂಗಳೂರು ಕೇಂದ್ರದಿಂದ ಉತ್ತರ ದಿಕ್ಕಿನೆಡೆಗೆ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ದೊಡ್ಡಬಳ್ಳಾಪುರದ ನಂದಿ ದುರ್ಗದಿಂದ ಉಗಮಿಸುವ ಅರ್ಕಾವತಿ ಇಲ್ಲಿಗೆ ಹರಿದು ಬಂದು ಶೇಖರಣೆಯಾಗುತ್ತಾಳೆ. ಬೆಂಗಳೂರಿನ ಮೊಟ್ಟಮೊದಲ ಜಲಾಶಯ ಇದಾಗಿದ್ದು ಸುಮಾರು 40 ಮೀಟರ್ ಎತ್ತರದ ಕೋಡಿಯನ್ನು ಹೊಂದಿದೆ. ಇಲ್ಲಿಂದ ನೀರನ್ನು ದೊಡ್ಡ ಕೊಳವೆಗಳ ಮೂಲಕ ತರಬನಹಳ್ಳಿ ಪಂಪಿಂಗ್ ಸ್ಟೇಷನ್ಗೆ ತಂದು ಪ್ರಾಥಮಿಕವಾಗಿ ಶುದ್ಧೀಕರಿಸಲಾಗುತ್ತಿತ್ತು. ನಂತರ ನೀರನ್ನು ಸೋಲದೇವನಹಳ್ಳಿಗೆ ಹಾಯಿಸಿ ಅಲ್ಲಿಂದ ಆವಿಯ ಪಂಪ್ಗಳ ಮೂಲಕ ಚಿಮ್ನಿ ಹಿಲ್ಗೆ ಸಾಗಿಸಲಾಗುತ್ತಿತ್ತು. ಚಿಮ್ನಿ ಹಿಲ್ನಿಂದ ನೀರನ್ನು ಮಲ್ಲೇಶ್ವರಂನ ಕಂಬೈನ್ ಜುವೆಲ್ ಫಿಲ್ಟರ್ಸ್ಗೆ ಹರಿಸಲಾಗಿ ಇಲ್ಲಿ ಮತ್ತೊಮ್ಮೆ ಶುದ್ಧೀಕರಣಗೊಂಡ ನೀರು ಅಂದಿನ ಬೆಂಗಳೂರು ಪೇಟೆ ಹಾಗೂ ದಂಡು ಪ್ರದೇಶಗಳಿಗೆ ಸರಬರಾಜಾಗುತ್ತಿತ್ತು. ನಿಮ್ಮ ಹೆಸರು? ಮುನಿಯಮ್ಮ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಇಲ್ಲಿ ಶಾಲೆ ಬರ್ತಿದ್ದೆ. ಕೆರೆ ಇಷ್ಟು ತುಂಬಿತ್ತಾ ಮುಂಚೆ? ಯಾವಾಗ ಕೋಡಿ ಬೀಳ್ತದೆ? ಯಾವಾಗ ಹಿಂದೆ? ಎಲ್ಲ ಪೂರ್ತಿ ತುಂಬಕ್ರು. ಹೌದಾ? ತುಂಬಿದ್ರೆ ಅವಾಗ ಕೊಡಿ. ಯಾವಾಗ ಕೋಡಿ ಹರಿದಿತ್ತಿದ್ದಕ್ಕೆ ಮುಂಚೆ? ಮೊದಲು ಇವಾಗ 30-40 ವರ್ಷ ಆಯ್ತು ಇದ್ದು. 30 ವರ್ಷದಿಂದ ಇನ್ನೂ ಕೋಡಿ ತುಂಬಿಲ್ಲ. ಮಳೆ ಈಗ ಚೆನ್ನಾಗಿದೆಯಾ? ಮೀನು ಮೀನುಗಾರಿಕೆ ನಡೆಯುತ್ತೆ ಅಲ್ಲಿ? ಮೀನ ಆವಾಗ ಹಿಡಿಯೋರು, ಇವಾಗ ಆಗಲ್ಲ ಸರ್. ಈಗ ಮೀನುಗಾರಿಕೆ ಮಾಡಲ್ಲ. ಈ ನೀರು ಎಲ್ಲಿಗೆ ಉಪಯೋಗಿಸ್ತಾರೆ? ನೀರು ಕೈಯಲ್ಲಿ ಉಪಯೋಗಿಸಲ್ಲ. ಕೇಳಿದ್ದೀರಾ? 1974ರ ತನಕ ಹೆಸರುಘಟ್ಟ ಹಾಗೂ ತಿಪ್ಪಕೊಂಡನಹಳ್ಳಿ ಕೆರೆಗಳೇ ಸಮಸ್ತ ಬೆಂಗಳೂರಿನ ನೀರಾಧಾರವಾಗಿದ್ದವು. ಆದರೆ ಇಂದು ಹೆಸರುಘಟ್ಟ ನೀರು ಎಲ್ಲಿಯೂ ಉಪಯೋಗಿಸಲ್ಪಡುತ್ತಿಲ್ಲ. ಕೇವಲ ಪ್ರೇಕ್ಷಣೀಯ ಸ್ಥಳವಾಗಿ ಉಳಿದಿದೆಯಷ್ಟೇ. ಬನ್ನಿ ಒಮ್ಮೆ ನೋಡಿ ಬರೋಣ. ತುಮಕೂರು ರಸ್ತೆಯ 8ನೇ ಮೈಲಿಕಲ್ಲಿನ ಬಳಿ ಬಲಕ್ಕೆ ತಿರುಗಿ ಸುಮಾರು ದೂರ ಸಾಗಿದರೆ ಹೆಸರುಘಟ್ಟ ಹಳ್ಳಿ ತಲುಪುತ್ತೇವೆ. ಇಲ್ಲಿಂದ ಸುಮಾರು 400 ಮೀಟರ್ ದೂರದಲ್ಲಿ ಜಲಾಶಯದ ದ್ವಾರ ಗೋಚರಿಸುತ್ತದೆ. ಮೆಟ್ಟಿಲುಗಳನ್ನೇರಿ ಸಾಗಿದರೆ ವಿಸ್ತಾರವಾದ ಜಲಾಶಯದ ದರ್ಶನ. ನೀಲವರ್ಣದ ಬಾನು ನೀರು, ಸುತ್ತಲೂ ಹಸಿರು ಬಾನಾಡಿಗಳ ಕಲರವ ಮನ ತುಂಬಿ ಬರುತ್ತದೆ. ಸೂರ್ಯೋದಯ ಸೂರ್ಯಾಸ್ತಗಳಿಗಂತೂ ಇದೊಂದು ಹೇಳಿ ಮಾಡಿಸಿದಂಥ ಸ್ಥಳ. ಇಲ್ಲಿರುವ ವೀಕ್ಷಣಾ ಗೋಪುರದಿಂದ ನಿಂತು ನೋಡಿದರೆ ಕಣ್ಣು ಹಾಯಿಸುವಷ್ಟು ದೂರವು ನೀಲವರ್ಣದ ನರ್ತನ. ಪಕ್ಷಿ ವೀಕ್ಷಕರಿಗಂತೂ ಸ್ವರ್ಗವೇ ಸರಿ. ಹೆಸರುಘಟ್ಟದಲ್ಲೇ ಇರುವ ಮತ್ತಷ್ಟು ಆಕರ್ಷಣೆಗಳೆಂದರೆ ಬೆಂಗಳೂರಿನ ಏಕೈಕ ಹುಲ್ಲುಗಾವಲು, ಪ್ರತಿಮಾಗೌರಿಯವರಿಂದ ಸ್ಥಾಪಿಸಲ್ಪಟ್ಟ ನೃತ್ಯಗ್ರಾಮ, ರಾಜ್ಯ ಸರ್ಕಾರದ ಆದರ್ಶ ಫಿಲಂ ಮತ್ತು ಟಿವಿ ಇನ್ಸ್ಟಿಟ್ಯೂಟ್, ಕೇಂದ್ರ ಸರ್ಕಾರದ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಮತ್ತು ಗೋವು ಹಾಗೂ ಕುಕ್ಕುಟ ಅಭಿವೃದ್ಧಿ ಸಂಘಟನೆಗಳು. ಒಟ್ಟಾರೆಯಾಗಿ ರಜಾದಿನವೊಂದನ್ನು ಕುಟುಂಬದೊಂದಿಗೆ ಹಾಯಾಗಿ ಕಳೆಯಲು ಇದು ಹೇಳಿ ಮಾಡಿಸಿದ ಸ್ಥಳವಾಗಿದೆ. ಈಗ ಜಲಾಶಯದಲ್ಲಿ ನೀರು ಹೆಚ್ಚಾಗಿರುವುದರಿಂದ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇತ್ತ ಕೊಂಚ ಗಮನ ಹರಿಸಿ ಮೂಲಸೌಕರ್ಯವನ್ನು ಇನ್ನಷ್ಟು ಉತ್ತಮಪಡಿಸಿದರೆ ಜಲಾಶಯ ಪ್ರಸಿದ್ಧವಾಗುವುದರಲ್ಲಿ ಅನುಮಾನವೇ ಇಲ್ಲ. ಬೆಂಗಳೂರಿನ ಇತಿಹಾಸದ ಒಂದು ಮುಖ್ಯ ಕೊಂಡಿಯನ್ನು ಜನರ ಮನದಲ್ಲಿ ಮಾಸದಂತೆ ನೋಡಿಕೊಳ್ಳಬೇಕಿದೆ. ಧನ್ಯವಾದ.